ನಮಸ್ಕಾರ ನನ್ನ ಮದರ ಶ್ರೀ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಈಗಾಗಲೇ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಜಿ ಸಲ್ಲಿಸಿರೋವರಿಗೆ ಒಂದು ವಿಷಯ ತಿಳ್ಕೊಬೇಕು ಅಂತ ಇರುತ್ತೆ ನಮ್ಮ ನಮ್ಮ ವಿಷಯಗಳಿಗೆ ಎಷ್ಟೆಷ್ಟು ಅರ್ಜಿಗಳು ಬಂದಿದೆ ಅಂತ ಹೇಳ್ಬಿಟ್ಟು ಆ ವಿವರವನ್ನು ಈಗ ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಹಾಕಿರುವಂಥದ್ದನ್ನು ನೀವು ನೋಡಬಹುದಾಗಿದೆ ಒಟ್ಟು ಸಾವಿರದ ನಲ್ವತ್ತೆರಡು ಹುದ್ದೆಗಳಿಗೆ ಅರ್ಜಿ ಆಹ್ವಾನವನ್ನು ಮಾಡಲಾಗಿತ್ತು ಈ ಸಾವಿರದ ಇನ್ನೂರು ನಲ್ವತ್ತೆರಡು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರ ಒಟ್ಟು ಸಂಖ್ಯೆ ಎಷ್ಟಪ್ಪ ಅಂತಂದರೆ ಸುಮಾರು ನಲವತ್ತೇಳು ಸಾವಿರದ ನೂರ ಮೂರು ಮಂದಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಲವತ್ತೇಳು ಸಾವಿರದ ನೂರ ಮೂರು ಮಂದಿ ಅರ್ಜಿಯನ್ನು ಸಲ್ಲಿಸಿ ಸಲ್ಲಿಸಿರುವಂಥದ್ದನ್ನು ನಾವು ನೋಡ್ತೀವಿ ಅದರಲ್ಲೇ ಈ ಪೈಕಿ ಬರೀ ಮೂವತ್ತ್ಮೂರು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಮಂದಿ ಮೂವತ್ತ್ಮೂರು ಸಾವಿರದ ಮುನ್ನೂರ ಎಪ್ಪತ್ತ ಒಂಬತ್ತು ಮಂದಿಯ ಅಭ್ಯರ್ಥಿಗಳು ಮಾತ್ರ ಶುಲ್ಕ ಪಾವತಿ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯೋದಕ್ಕೆ ಅರ್ಹ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಇದರಲ್ಲಿ ಅತಿ ಹೆಚ್ಚು ಹುದ್ದೆ ಅಂತ ಇದ್ದಿದ್ದು ವಾಣಿಜ್ಯ ಶಾಸ್ತ್ರದಲ್ಲಿ ಒಟ್ಟು ನೂರ ತೊಂಬತ್ತೆಂಟು ಹುದ್ದೆಗಳಿಗೆ ಬಂದಿರುವಂತಹ ಅರ್ಜಿಗಳ ಸಂಖ್ಯೆ ಆರು ಸಾವಿರದ ಎಂಟುನೂರ ಒಂದು ಆದರೆ ಇದರಲ್ಲಿ ಐದು ಐದು ಸಾವಿರದ ಹದಿನೈದು ಅಭ್ಯರ್ಥಿಗಳು ಮಾತ್ರ ಶುಲ್ಕ ಪಾವತಿಸಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಅರ್ಹರಾಗಿದ್ದಾರೆ ಇನ್ನು ಕನ್ನಡದಲ್ಲಿ ಒಟ್ಟು ಇದ್ದಂಥ ಹುದ್ದೆಗಳ ಸಂಖ್ಯೆ ನೂರ ಏಳು ಇದರಲ್ಲಿ ಅರ್ಜಿ ಸಲ್ಲಿಕೆಯಾಗಿದ್ದು ಅತಿ ಹೆಚ್ಚು ಅಂತಂದರೆ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತ ಎಂಟು ಅರ್ಜಿಗಳು ಸಲ್ಲಿಕೆಯಾಗಿದ್ದಾವೆ ಆದರೆ ಆ ಪೈಕಿ ಏಳು ಸಾವಿರದ ನೂರ ನಲ್ವತ್ತ ಎಂಟು ಅಭ್ಯರ್ಥಿಗಳು ಮಾತ್ರ ಶುಲ್ಕವನ್ನು ಪಾವತಿ ಮಾಡಿದರೆ ಇನ್ನು ಎಲ್ಲ ವಿಷಯಗಳಲ್ಲೂ ಎಷ್ಟೆಷ್ಟು ಹುದ್ದೆಗಳಿತ್ತು ಹಾಗೆ ಎಷ್ಟು ಅರ್ಜಿಗಳು ಬಂದಿದ್ದಾವೆ ಅನ್ನೋವಂಥ ವಿವರವನ್ನು ನೀವಿಲ್ಲಿ ನೋಡ್ತಾ ಹೋಗ್ಬೋದಾಗಿದೆ ಯಾವ್ಯಾವ ವಿಷಯದಲ್ಲಿ ಎಷ್ಟೆಷ್ಟು ಹುದ್ದೆಗಳಿತ್ತು ಹಾಗೆ ಎಷ್ಟೆಷ್ಟು ಅರ್ಜಿಗಳು ಸಲ್ಲಿಕೆ ಆಗಿದ್ದಾವೆ ಅಂಥೇಳ್ಬಿಟ್ಟು ಒಟ್ಟು ನಲವತ್ತೇಳು ಸಾವಿರದ ನೂರ ಮೂರು ಅರ್ಜಿಗಳು ಸಲ್ಲಿಕೆಯಾಗಿದ್ದು ಅದರಲ್ಲಿ ಮೂವತ್ತ್ಮೂರು ಸಾವಿರದ ಮುನ್ನೂರ ಎಪ್ಪತ್ತ ಒಂಬತ್ತು ಮಂದಿ ಮಾತ್ರ ಇದನ್ನು ಪರೀಕ್ಷೆಯನ್ನು ಬರೆಯೋದಕ್ಕೆ ಅರ್ಹರಾಗಿದ್ದಾರೆ ಅವರ ಅರ್ಜಿ ಶುಲ್ಕ ಪಾವತಿಸಿ ಅರ್ಜಿಯನ್ನು ಬರೆದಿದ್ದಾರೆ ಅಂತ ಆಯ್ತಲ್ವ ಆಯಿತಲ್ವಾ ಇಲ್ಲಿ ಕಾಣ್ತಾ ಇದ್ದೀರಾ ಎಲ್ಲ ವಿಷಯದಲ್ಲೂ ಎಷ್ಟೆಷ್ಟು ಹುದ್ದೆಗಳಿತ್ತು ಹಾಗೆ ಎಷ್ಟೆಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಎಷ್ಟೆಷ್ಟು ಸಲ್ಲಿಕೆ ಆಗಿದೆ ಅನ್ನುವಂಥದ್ದು ಶುಲ್ಕ ಸಹಿತ ಸಲ್ಲಿಕೆ ಆಗಿರುವಂತಹ ವಿವರಗಳನ್ನು ನೀವಿಲ್ಲಿ ಕಾಣ್ತಾ ಹೋಗ್ಬೋದಾಗಿದೆ ಕಾಣಿಸ್ತಾ ಇದೆ ಈಗ ಇದೆಲ್ಲ ನೋಡಿಕೊಂಡು ನೀವು ಪರೀಕ್ಷೆಗೆ ನಿಮ್ಮ ತಯಾರಿ ಯಾವ ರೀತಿಯಲ್ಲಿರಬೇಕು ಎಷ್ಟು ಹುದ್ದೆಗಳು ಬಂದಿದೆ ಎಷ್ಟು ಮಟ್ಟಿಗೆ ಸ್ಪರ್ಧೆ ಇರುತ್ತೆ ನಾವು ಯಾವ ರೀತಿಯಾಗಿ ಓದಬೇಕು ಅನ್ನುವಂಥದ್ದನ್ನು ನೀವು ನಿರ್ಧಾರವನ್ನು ಮಾಡಬೇಕಾಗಿರುತ್ತೆ ಇದು ಸಹ ನಿಮ್ಮ ಓದಿಗೆ ಮತ್ತೊಂದು ಪ್ರೇರಣೆ ಆಗುತ್ತೆ ಅಂತ ಹೇಳ್ಬೋದು ಧನ್ಯವಾದಗಳು